ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸಿಂಪಲ್ ಸೊಲ್ಯೂಷನ್ ಅನ್ನೋ ಕನ್ನಡ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಬಸ್ ಪಾಸ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದನ್ನ ಆನ್ಲೈನ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲ್ ಆಗಿ. ಇದು ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಾ ಇರೋದು ಸ್ನೇಹಿತರೆ. ಮೊದಲಿಗೆ ನೀವು ಸೇವಾ ಸಿಂಧು ಅನ್ನೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೋಬೇಕಾಗತ್ತೆ ವೆಬ್ಸೈಟ್ನ. ನಂತರ ಇಲ್ಲಿ ನೋಂದಾಯಿತ ಬಳಕೆದಾರರು ಇಲ್ಲಿ ಲಾಗಿನ್ ಮಾಡಿ ಅಂತ ಕೇಳ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ಲಾಗಿನ್ ಅನ್ನೋದು ತುಂಬ ಸಿಂಪಲ್ ಆಗಿರುತ್ತೆ. ಇಲ್ಲಿ ನೀವು ಹೊಸ ಬಳಕೆದಾರರಾಗಿದ್ದರೆ ಇಲ್ಲಿ ನೋಂದಾಯಿಸಿ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ, ಅಲ್ಲಿ ಕೆಳಗಡೆ ನ್ಯೂ ರಿಜಿಸ್ಟರ್ ಇಯರ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಏನು ಕೇಳುತ್ತೆ ಅದನ್ನು ಕೊಟ್ಬಿಟ್ಟು ನೀವು ಯೂಸರ್ ಐ ಡಿ ಪಾಸ್ವರ್ಡ್ನ ತೊಗೊಂಡು ಇಲ್ಲಿ ನೆಕ್ಸ್ಟ್ ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟು ಇಲ್ಲಿ ಲಾಗಿನ್ ಆದ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಒಂದು ಈ ರೀತಿಯಾದ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನೆಕ್ಸ್ಟು ಅಪ್ಲೈ ಸರ್ವಿಸ್ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ವಿ ವಾಲ್ ಅವೈಲಬಲ್ ಸರ್ವಿಸ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಸರ್ಚ್ ಬಾಕ್ಸಲ್ಲಿ ಟೈಪ್ ಮಾಡಬೇಕಾಗತ್ತೆ KSRTC ಬಸ್ ಪಾಸ್ ಅಂತ. ಅಂದರೆ ನೀವು ಸ್ಟೂಡೆಂಟ್ ಬಸ್ ಪಾಸ್ ಅಂತ ಟೈಪ್ ಮಾಡಿದ್ರೆ ಸಾಕು, ಅಲ್ಲಿ ಒಂದು ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಟೈಪ್ ಮಾಡಿ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಟೈಪ್ ಮಾಡಬೇಕಾಗತ್ತೆ. ಸ್ಟೂಡೆಂಟ್ ಬಸ್ ಕ್ಯಾನ್ಸಲ್ ಮಾಡಿ ಸ್ಟೂಡೆಂಟ್ ಬಸ್ ಅಂತ ಅಲ್ಲಿ ಫಸ್ಟ್ ಒನ್ ಕೇಳ್ತಿದ್ದೀಲ್ಲ, ಇಶ್ಯೂ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಕ್ಲಿಕ್ ಮಾಡ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ನಿಮ್ಗೆ ಇಲ್ಲಿ ಒಂದು ಇದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಪ್ರೊಸೀಡ್ ಟು ಅಪ್ಲೈ ಅಂತ ಕೊಟ್ಟಿರಿ. ಇದೇನಪ್ಪ ಅಂತಂದರೆ ನಿಮಗೆ ಒಂದು ಅಪ್ಲಿಕೇಶನ್ ಫಾರಮ್ ಆಗಿರುತ್ತೆ, ಅದು ನಿಮ್ಮ ಪ್ರಿನ್ಸಿಪಲ್ ಕಡೆಯಿಂದ ಸೈನ್ ಹಾಕ್ಸ್ಕೊಂಬರೋದು ಡಿಕ್ಲರೇಷನ್ ಫಾರ್ಮು. ಅದನ್ನು ನೀವು ಫೋಟೋ ಅಲ್ಲೋ ಅಥವಾ ಇಲ್ಲ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಓಪನ್ ಆಗುತ್ತೆ. ನೀವು ಇದು ಮುಂಚೆ ಇದನ್ನು ಲಾಗಿನ್ ಮಾಡಬೇಕಾದ್ರೆ ಯಾರ ಹೆಸರಲ್ಲಿ ವಿದ್ಯಾರ್ಥಿ ಹೆಸರಲ್ಲಿ ಲಾಗಿನ್ ಮಾಡಿರ್ತ ಅಂದರೆ ಯೂಸರ್ ಐ ಡಿ ಕ್ರಿಯೇಟ್ ಮಾಡಿರ್ತಿರೋ ಆ ವಿದ್ಯಾರ್ಥಿ ಹೆಸರಲ್ಲೇ ಲಾಗಿನ್ ಆಗಬೇಕಾಗುತ್ತೆ ಸ್ನೇಹಿತರೆ, ಮೊಬೈಲ್ ನಂಬರು ಆಧಾರ್ ಕಾರ್ಡ್ ಸಮೇತ. ನೆಕ್ಸ್ಟು ನೀವು ಇಲ್ಲಿ ಅವರ ಹೆಸರನ್ನು ಕ್ಲಿಕ್ ಹೆಸರನ್ನು ಟೈಪ್ ಮಾಡಬೇಕಾಗತ್ತೆ. ನಂತರ ಅವ್ರನ್ನ ಏಜನ್ನ ಡೇಟ್ ಆಫ್ ಬರ್ತನ್ನು ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಿರ್ಬೋದು ಆ ವಿದ್ಯಾರ್ಥಿ ಏನು ಒಂದು ಹೆಸರೇನಿದೆ ಅದನ್ನು ಕರೆಕ್ಟಾಗಿ ಫಿಲ್ ಮಾಡಿದ ನಂತರ ನಿಮ್ಮ ಕೆಳಗಡೆ ಬಾಕ್ಸಲ್ಲಿ ನಿಮಗೆ ಆ ವಿದ್ಯಾರ್ಥಿಯ ಒಂದು ಡೇಟ್ ಆಫ್ ಬರ್ತನ್ನು ಕೇಳ್ತಿದೆ. ನೆಕ್ಸ್ಟು ಒಂದು ಡೇಟ್ ಆಫ್ ಬರ್ತನ್ನು ಕರೆಕ್ಟ್ ಫಾರ್ಮಲ್ಲಿ ನೀವು ಫಿಲ್ ಮಾಡಿ ನೆಕ್ಸ್ಟ್ ಮುಂದಕ್ಕೆ ಹೋಗಬೇಕಾಗತ್ತೆ ಸ್ನೇಹಿತರೆ. ಆ ವಿದ್ಯಾರ್ಥಿ ಒಂದು ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಿ ನೆಕ್ಸ್ಟು ಮೊಬೈಲ್ ಸಂಖ್ಯೆಯನ್ನು ಕೇಳ್ತಿದೆ, ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಅದು ಕೂಡ ನಿಮ್ಮ ಮೊಬೈಲ್ ನೀವು ಇದನ್ನೆಲ್ಲ ಮಾಡಬೇಕಾದ್ರೆ ನಿಮ್ಮ ಮೊಬೈಲನ್ನು ಪಕ್ಕದಲ್ಲೇ ಇಟ್ಕೊಂಡು ನೀವು ಮಾಡಬೇಕಾಗತ್ತೆ. ಯಾಕೆಂತಂದರೆ OTP ಬರುತ್ತೆ, ಅದನ್ನು ತಕ್ಷಣ ನೀವು ಎಂಟ್ರಿ ಮಾಡಬೇಕಾಗತ್ತೆ. ನಿಮ್ಮ ನೆಕ್ಸ್ಟು ನೀವು ಕ್ಯಾಟಗರಿನೇ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟಮೇಲೆ ಮೊಬೈಲ್ ನಂಬರ್ಗೆ OTP ಬರುತ್ತೆ ಸ್ನೇಹಿತರೆ. ಆ OTPಯನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ನೋಡ್ತಿರ್ಬೋದು ಮೊಬೈಲ್ಗೆ OTP ಬಂದ ತಕ್ಷಣ ಇಲ್ಲಿ ನೀವು ಒಂದು OTPಯನ್ನು ಫಿಲ್ ಮಾಡಬೇಕಾಗತ್ತೆ ಸ್ನೇಹಿತರೆ. OTP ಬಂದಿದೆ. ನೆಕ್ಸ್ಟ್ ಎಂಟ್ರಿ ಮಾಡಿದ್ಮೇಲೆ ವ್ಯಾಲಿಡೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ನಿಮಗೆ ಇಲ್ಲಿ ವೆರಿಫೈಡ್ ಆಗುತ್ತೆ ಸ್ನೇಹಿತರೆ. ನಂತರ ಇಲ್ಲಿ ಪಾಸ್ ಮಾರ್ಗ ಅಂತ ಕೇಳ್ತಿದ್ದಲ್ಲ, ಪಾಸ್ ರೂಟ್ ಎಲ್ಲಿಂದ ಅಂತ ಕೇಳ್ತಿದೆ. ನೆಕ್ಸ್ಟು ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ, ನೀವು ಫಿಲ್ ಮಾಡಬೇಕಾಗತ್ತೆ ಎಲ್ಲಿಂದ ಎಲ್ಲಿಗೆ ಅಂತ. ನೆಕ್ಸ್ಟು ಇಲ್ಲಿ ಪಾಸ್ ರೂಟ್ ಅಂತ ಕೇಳ್ತಿದೆಯಲ್ಲ, ಅಂದರೆ ಎಲ್ಲಿಂದ ಎಲ್ಲಿಗೆ, ಫಸ್ಟು ಎಲ್ಲಿಂದ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟು ಎಲ್ಲಿಗೆ ಅಂತ. ನೆಕ್ಸ್ಟ್ ಮಾರ್ಗ ಮಧ್ಯ ಅಂತಿದೆಯಲ್ಲ, ಅಲ್ಲಿ ನಿಮ್ಮ ನೆಕ್ಸ್ಟ್ ಮಧ್ಯದಲ್ಲಿ ಎಲ್ಲಾದರೂ ನೀವು ಸ್ಟಾಪ್ ಕೊಡೋದ ತೊಗೊಳ್ಳೋದಾದರೆ ಅದನ್ನು ನೀವು ಫಿಲ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟು ಇಲ್ಲಿ ನೀವು ನೋಡ್ತಿರೋದು ಅದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅವರ ಏಜು ಕೂಡ ಎಲ್ಲ ಕರೆಕ್ಟಾಗಿ ಬರುತ್ತೆ. ನಿಮ್ಮ ಹತ್ರ ಸ್ಯಾಟ್ಸ್ ID ಇದ್ದರೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ, ಎಸ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ಕಾಯಂ ವಿಳಾಸ ಅಡ್ರೆಸ್ ಡೀಟೇಲ್ಸ್ ಅಂತ ಬಂದಿದೆ ನೋಡಿ. ನೀವು ಇರೋಂಥ ಅಡ್ರೆಸ್ ಏನಾದರೂ ತಾತ್ಕಾಲಿಕ ಅಂತಂದರೆ ನೋ ಅಂತ ಕ್ಲಿಕ್ ಮಾಡಬೇಕಾಗತ್ತೆ, ಕೆಳಗಡೆ ಎಂಟ್ರಿ ಮಾಡಬೇಕಾಗತ್ತೆ. ಇವ್ರದ್ದು ಕಾಯಂ ವಿಳಾಸ ಆಗಿರೋದ್ರಿಂದ ಪರ್ಮನೆಂಟ್ ಆಗಿರೋದ್ರಿಂದ ಎಸ್ ಅಂತ ಕ್ಲಿಕ್ ಮಾಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟು ಇಲ್ಲಿ ವಿದ್ಯಾಸಂಸ್ಥೆ ವಿವರಗಳು ಅಂತಿದೆ ನೆಕ್ಸ್ಟ್ ಬಾಕ್ಸಲ್ಲಿ, ನೋಡ್ತಿರ್ಬೋದು ಅಲ್ಲಿ ನಿಮ್ಮ ಸ್ಕೂಲು ಅಥವಾ ಕಾಲೇಜು ಯಾವ ಒಂದು ಅಡ್ರೆಸ್ಸಲ್ಲಿ ಇದೆ ಆ ಅಡ್ರೆಸ್ಸನ್ನು ಕರೆಕ್ಟಾಗಿ ಅಲ್ಲಿ ಕೇಳ್ತಿದೆ ನೋಡಿ, ಯಾವ ಡಿಸ್ಟಿಕ್ಕು ಯಾವ ತಾಲೂಕು ಅಂತಿದೆಯಲ್ಲ, ಅದನ್ನೆಲ್ಲ ಕರೆಕ್ಟಾಗಿ ಕ್ಲಿಕ್ ಮಾಡಬೇಕಾಗತ್ತೆ, ಅಂದರೆ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟು ಇಲ್ಲಿ ನೀವು ನೋಡ್ತಿರ್ಬೋದು ಯಾವ ಗ್ರಾಮದಲ್ಲಿದೆ, ಅಂದರೆ ವಿಲೇಜ್ ಯಾವ ಊರಲ್ಲಿದೆ ಅದು ನಿಮ್ಮ ಒಂದು ಯೂನಿವರ್ಸಿಟಿ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಫಾರ್ಮಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟು ನೀವು ಫಿಲ್ ಮಾಡೋದಕ್ಕೇ ನೀವು ಎಜುಕೇಷನ್ ಇನ್ಸ್ಟಿಟ್ಯೂಟ್ ನೇಮ್ ಅಂತ ಕೇಳ್ತಿದೆ, ವಿದ್ಯಾಸಂಸ್ಥೆ ಹೆಸರೇನಿದೆ ಅದನ್ನು ಕೂಡ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೀವು ನೋಡ್ತಿರ್ಬೋದು ನಿಮ್ಮ ಯಾವುದೋ ಒಂದು ಸ್ಕೂಲು ಅಥವಾ ಕಾಲೇಜ್ ಯಾವುದು ಒಂದು ಹೆಸರೇನಿದೆ, ಅಂದರೆ ನಿಮ್ಮ ಇನ್ಸ್ಟಿಟ್ಯೂಟ್ ಏನು ನೇಮ್ ಏನಿದೆ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟು ಇಲ್ಲಿ ನೋಡಿ ಸ್ಟೆಲ್ಲಾ ಮೇರಿಸ್ ಹೈ ಸ್ಕೂಲ್. ನೆಕ್ಸ್ಟ್ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ವಿದ್ಯಾಸಂಸ್ಥೆ ಅಡ್ರೆಸ್ ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೀವು ಅಡ್ರೆಸ್ ಏನಿದೆ ನಿಮ್ಮ ಒಂದು ಸ್ಕೂಲ್ ಅಥವಾ ಕಾಲೇಜ್ ಅಡ್ರೆಸ್ ಏನಿದೆ ಅದನ್ನು ಇಲ್ಲಿ ಪೂರ್ಣವಾಗಿ
ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಎಂಟ್ರಿ ಮಾಡೋಣ. ಇದು ತುಂಬ ಸ್ವಲ್ಪ ಸ್ಲೋ ಇದೆ, ಯಾಕೆಂತಂದರೆ ಸರ್ವರ್ ಕೂಡ ಸ್ಲೋ ಇದೆ, ಪ್ಲಸ್ ನಿಮಗೆ ತೋರಿಸ್ಕೊಡೋ ಒಂದು ವಿಡಿಯೋ ಮಾಡ್ತಿರೋದ್ರಿಂದ ಅದಕ್ಕೋಸ್ಕರ ನಾನು ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ಫಾಸ್ಟಾಗಿ ತುಂಬ ಫಾಸ್ಟಾಗಿ ಹೋದರೂ ಅರ್ಥ ಆಗಲ್ಲ. ಇದು ಮೊದಲೇ ಒಂದು 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 ಫಾರ್ಮ್ ಕೂಡ ನೀವು ಫಿಲ್ ಮಾಡ ಅಂದರೆ ಒಂದು ಸ್ಟೆಪ್ ಕೂಡ ನೀವು ಮಿಸ್ ಮಾಡುತ್ತೆ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಏನಿದೆ ಅದು ರಿಜೆಕ್ಟ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಹಂಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಬೇಕಾಗುತ್ತೆ ಸ್ನೇಹಿತರೆ ಫಾರ್ಮ್ ಫಿಲಪ್ನ. ಸೊ ನೆಕ್ಸ್ಟು ನಿಮ್ಮದು ಖಾಸಗಿ ಸಂಸ್ಥೆ ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅಥವಾ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ ಕೇಳ್ತಿದೆ. ನೆಕ್ಸ್ಟು ನಿಮ್ಮದು ಗೌರ್ಮೆಂಟ್ ಆಗಿರೋದ್ರಿಂದ ಇದು ಗೌರ್ಮೆಂಟ್ ಕೂಡ ಮಾಡಬೇಕಾಗುತ್ತೆ. ಪ್ರೈವೇಟ್ ಆದರೆ ನೀವು ಇಲ್ಲಿ ಒಂದು ಸ್ಲಿಪ್ನ ಆ್ಯಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸ್ಲಿಪ್ನು ಕೂಡ ನೀವು ಒಂದು ಫೋಟೋ ತೊಗೊಂಡು ಇಲ್ಲ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟು ನಾವು ಏನಕ್ಕೆ ಅಂತ ಹೇಳ್ತೀನಿ, ಫಸ್ಟು ನೀವು ಇಲ್ಲಿ ಕಟ್ಟಿರುವ ಅಂದರೆ ಸ್ಕೂಲ್ ರೆಸಿಪ್ಟ್ ಫೀಸ್ ರೆಸಿಪ್ಟ್ ಏನಿದೆ ಅದನ್ನು ನಂಬರನ್ನ ಆ್ಯಡ್ ಮಾಡಿ ನಂಬರನ್ನ ಇದು ಮಾಡಿ ಫಿಲ್ ಮಾಡಿ ಅದು ಯಾವ ಡೇಟಲ್ಲಿ ತೊಗೊಂಡಿರೋದು ಅದನ್ನು ಕೂಡ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಫಿಲ್ ಮಾಡಿದ ತಕ್ಷಣ ನಿಮಗೆ ನೀವು ನೆಕ್ಸ್ಟ್ ನೋಡಿ ನೋಡ್ತಿರ್ಬೋದು ನೋಡಿ ಕರೆಕ್ಟಾಗಿ ಫಿಲ್ ಮಾಡಬೇಕಾಗತ್ತೆ. ನೆಕ್ಸ್ಟು ನಿಮಗೆ ಇಲ್ಲಿ ವಿಭಾಗ ಅಂತ ಕೇಳ್ತಿದೆ, ಅಂದರೆ ನಿಮ್ಮ ಸೆಲೆಕ್ಟ್ ಡಿವಿಷನ್ ಅಂದರೆ ನಿಮ್ಮ ಡಿಪೋ ಎಲ್ಲಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾವ ಒಂದು ಡಿಪೋ ಆಗಿರುತ್ತೆ ನಿಮ್ಮದು ನಿಯರ್ ಬೈ, ಅಂದರೆ ನೀವು ಎಲ್ಲಿ ಪಾಸ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತಿದ್ರೋ ಆ ಒಂದು ಪ್ಲೇಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ನೀವು ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಂದು ಅಗ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ನೀವು ಇಲ್ಲಿ ನೋಡ್ತಿರ್ಬೋದು ವರ್ಡ್ ವೆರಿಫಿಕೇಷನ್ ಅಂತಿದೆಯಲ್ಲ ಅಲ್ಲಿ ಏನು ಕ್ಯಾಪ್ಚಾ ಕಾಣ್ತಿದೆ ಸ್ನೇಹಿತರೆ ಅದನ್ನು ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಾನು ನಿಮಗೆ ಮುಂಚೆನೇ ಹೇಳೋದು ಮರ್ತೇನೆ, ಇಲ್ಲಿ ನೋಡಿ ಇಲ್ಲಿ ನೀವು ಅದಕ್ಕಿಂತ ಕೆಳಗಡೆ ಬಂದು ಸ್ಟಾರ್ಟಿಂಗಲ್ಲಿ ಮೇಲಿನ ಮಾಹಿತಿಯನ್ನು ತಿದ್ದುಪಡಿ ಮಾಡಲು ಇಚ್ಛಿಸುವಿರಾ ಅನ್ನೋದ್ರ ಮೇಲೆ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಒಂದು ವೇಳೆ ನೋ ಅಂತ ಮಾಡಿದ್ರೆ ಅದು ಮತ್ತೆ ವಾಪಸ್ ಅಲ್ಲಿಗೆ ಕರ್ಕೊಂಬರುತ್ತೆ. ಸೊ ಹಂಗಾಗಿ ನೀವು ಅದನ್ನು ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ನೋಡಿ ನಿಮ್ಗೆ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ನೋ ಅಂತ ಕ್ಲಿಕ್ ಮಾಡಿದ್ರೆ ಎಲ್ಲ ಎರೇಜ್ ಆಗುತ್ತೆ ನೀವು ಫಿಲ್ ಮಾಡಿರೋದು. ಎಸ್ ಅಂತ ಕ್ಲಿಕ್ ಮಾಡಿ ನೀವು ಮತ್ತೆ ಅಲ್ಲಿ ನೋಡಿ ಏನು ಟೈಪ್ ಮಾಡ್ತಿದ್ದಿಲ್ಲ, ತಂದೆ ಹೆಸರು ಏನಂದಿದೆ ಅದೆಲ್ಲ ನೀವು ಮತ್ತೆ ಟೈಪ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ನೀವು ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮೇಲಿನ ತಿದ್ದುಪಡಿಗೆ. ನೆಕ್ಸ್ಟು ನೀವು ಡೈರೆಕ್ಟ್ ಕೆಳಗಡೆ ಬಂದರೆ ನೀವು ಅಲ್ಲಿ ಒಂದು ಏನು ನಂಬರ್ ಕಾಣ್ತಿದೆ ಅದನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಅಂದರೆ ಕ್ಯಾಪ್ಚರ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟು ನೀವು ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಮುಂದಿನ ಹಂತ ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಸ್ಲೋ ಇದೆ ಆದರೂ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟು ನಿಮಗೆ ಇಲ್ಲಿ ಏನಂತಂದರೆ ನೀವು ಮಾಡಿರೋಂಥ ಅಂದರೆ ನೀವು ಫಿಲ್ ಮಾಡಿರೋಂಥ ಏನು ಮಾಹಿತಿ ಏನಿದೆ ಅದನ್ನು ಒಂದ್ಸಲ ನೀಟಾಗಿ ನೋಡಿ ಚೆಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಮತ್ತೆ ಎಡಿಟ್ ಕೂಡ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟು ಅಲ್ಲಿ ಡ್ರಾಫ್ಟ್ ನಂಬರ್ ಅಂತಿದೆಯಲ್ಲ ಅದನ್ನು ಸೇವ್ ಮಾಡಿಕೊಂಡು ನಿಮ್ಮ ಒಂದು ಇದಕ್ಕೆ ಅಟ್ಯಾಚ್ ಎನೆಕ್ಸರ್ ಅಂದ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೀವು ನೋಡ್ತಿರ್ಬೋದು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಒಂದು ಇನ್ಫಾರ್ಮೇಷನ್ ಏನಿದೆ. ನೆಕ್ಸ್ಟು ನೀವು ಅಟ್ಯಾಚ್ ಅನೆಕ್ಸರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಮುಂದಿನ ಹಂತಕ್ಕೆ ಹೋಗ್ತಂಥದ್ದು. ಇದು ಇಲ್ಲಿ ಏನಪ್ಪಾ ಅಂತಂದರೆ ನೀವು ಆವಾಗಲೇ ಹೇಳ್ದಂಗೆ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಅಂತ ಏನೇ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಮೊದಲು ಡಿಕ್ಲರೇಷನ್ ಸರ್ಟಿಫಿಕೇಟ್ ಅಂತ ಏನಿದೆ ನಿಮಗೆ ಡಿಕ್ಲರೇಷನ್ ಸರ್ಟಿಫಿಕೇಟ್ ಅಂದರೆ ಮೊದಲು ನಿಮಗೆ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೇ ನಿಮಗೆ ಹೇಳುತ್ತಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅಂತ, ಅದು ಡಿಕ್ಲರೇಷನ್ ಫಾರ್ಮ್ ಆಗಿರುತ್ತೆ. ಅದು ನಿಮ್ಮ ಪ್ರಿನ್ಸಿಪಲ್ ಕಡೆಯಿಂದ ಸೈನ್ ಹಾಕ್ಸ್ಕೊಬೇಕಾಗುತ್ತೆ. ಸೊ ಅದನ್ನು ನೀವು ಸೈನ್ ಹಾಕ್ಸ್ಕೊಂಡು ನೆಕ್ಸ್ಟು ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಅಥವಾ ನೀವೊಂದು ಕರೆಕ್ಟಾಗಿ ಫೋಟೋ ತೆಗೆದು ಅದನ್ನು GPG ಅಥವಾ PDF ಫಾರ್ಮೆಟಲ್ಲಿ ಇಲ್ಲಿ ಫಾರ್ಮೆಟಲ್ಲಿ ನೀವು ರೆಡ್ ಮಾರ್ಕ್ ಸ್ಟಾರ್ ಅಂತ ತೋರಿಸಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫಾರ್ಮೆಟ್ ಅಂತ ತೋರಿಸುತ್ತೆ ಸ್ನೇಹಿತರೆ. ನೀವು ನೋಡ್ತಿರ್ಬೋದು ಆ ಒಂದು ಫಾರ್ಮೆಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಸ್ಕ್ಯಾನ್ ಅಂತ ಅದು ಫಾರ್ಮೆಟ್ನ ಅಂದರೆ ನೀವು ಒಂದು ಫೈಲ್ನ ಏನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದನ್ನು ಚೂಸ್ ಮಾಡಿಕೊಂಡು ನೆಕ್ಸ್ಟು ಸ್ಕ್ಯಾನ್ ಮೇಲೆ ಕೊಡಬೇಕಾಗತ್ತೆ ಸ್ನೇಹಿತರೆ. ಅಲ್ಲಿ ಏನೇನು ಫಾರ್ಮ್ ಕೇಳ್ತಿದೆ ಅಂದರೆ ಏನು ಫಾರ್ಮಾಲಿಟೀಸ್ ಏನಿದೆ ಅದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟು ಪ್ರೂಫು ರೆಸಿಡೆನ್ಷಿಯಲ್ ಅಡ್ರೆಸ್ ಅಂತ ಕೇಳ್ತಿದೆ, ಅಲ್ಲಿ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟ್ಯೂಷನ್ ಫೀಸ್ ಅಂತ ಕೇಳ್ತಿದೆ. ಸೊ ಅದನ್ನು ಟ್ಯೂಷನ್ ಫೀಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಸೆಲೆಕ್ಟ್ ಮಾಡಿಕೊಂಡು ನೀವು ಸ್ಕ್ಯಾನ್ ಮಾಡಿ ನೆಕ್ಸ್ಟು ಸೇವ್ ಅನೆಕ್ಸರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಿಮಗೋಸ್ಕರ ನಾನು ನಿಧಾನಕ್ಕೆ ತೋರಿಸ್ಕೊಡ್ತಾ ಇದ್ದೇನೆ, ನೀವು ನಿಧಾನಕ್ಕೆ ನೋಡಿಕೊಂಡು ಮತ್ತು ಕರೆಕ್ಟಾಗಿ ಕರೆಕ್ಟ್ ಫಾರ್ಮೆಟಲ್ಲಿ ನೀವು ಮಾಡಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟು ನೀವು ನೆಕ್ಸ್ಟ್ ಅಂತ ಕೊಟ್ಟರೆ ಅಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನೆಕ್ಸ್ಟು ಇನ್ನೊಂದು ತೋರಿಸ್ತಾ ಇದೆ ನೋಡಿ. ಇಲ್ಲಿ ನಿಮ್ಮ ಡೀಟೇಲ್ಸ್ ಮತ್ತು ನೀವು ಅಪ್ಲೋಡ್ ಮಾಡಿರತಕ್ಕಂಥ ಒಂದು ಫಾರ್ಮ್ ಏನಿದೆ ಅದನ್ನೆಲ್ಲ ಫುಲ್ಲು ತೋರಿಸ್ತಾ ಇದೆ ಸ್ನೇಹಿತರೆ. ನೆಕ್ಸ್ಟು ಇಲ್ಲಿ ಬರ್ತಕ್ಕಂಥ ಡ್ರಾಫ್ಟ್ ರೆಫರೆನ್ಸ್ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ. ನೀವೊಂದು ರಿಚ್ ಟೆಕ್ಸ್ಟ್ ಡಾಕ್ಯುಮೆಂಟ್ಸಲ್ಲೋ ಅಥವಾ ನಿಮ್ಗೆ ಎಲ್ಲಿ ಬರುತ್ತೆ ಅಲ್ಲಿ ಸೇವ್ ಮಾಡಿ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ. ಇದು ನೆಕ್ಸ್ಟು ನಿಮಗೆ ಸ್ಟೇಟಸ್ನ ಚೆಕ್ ಮಾಡಬೇಕಾದ್ರೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟು ನೀವು ನೋಡ್ತಿರ್ಬೋದು ಈ ಸೈನ್ ಮತ್ತು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಐ ಅಗ್ರಿ ಮೇಲೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ OTP ಮೇಲೆ ಕ್ಲಿಕ್ ಮಾಡಿದ್ರೆ
ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಸ್ನೇಹಿತರೆ, ಅದನ್ನ ಖಂಡಿತ ನೀವು ಬೇಗ ಆದಷ್ಟು ಅಂದರೆ ಅಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ ಅಷ್ಟು ಟೈಮಿಂಗ್ಸ್ ಒಳಗಡೆ ನೀವು ಫಿಲ್ ಮಾಡಬೇಕಾಗತ್ತೆ. ನೆಕ್ಸ್ಟು ಈ ಥರ ಇದು ಇ ಸೈನ್ ಫಾರ್ಮ್ ಓಪನ್ ಆದಾಗ ನೆಕ್ಸ್ಟು ಆ ಇಯರ್ ಬೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಆಧಾರ್ ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಒಂದು ಆಧಾರ್ ನಂಬರ್ ಅಥವಾ ವಿ ಐ ಡಿ ನಂಬರ್ ಏನಿದೆ ಸೊ ಅದನ್ನು ನೀವು ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಿರೋದಲ್ವ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನಿದೆ ಅದನ್ನು ಕರೆಕ್ಟ್ ರೀತಿಯಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ವಿಡಿಯೋ ತುಂಬ ಸ್ಲೋ ಆಗಿದೆ, ಯಾಕೆಂತಂದರೆ ನಿಮ್ಗೆ ತೋರಿಸ್ಕೊಡೋದಕ್ಕೋಸ್ಕರನೇ ತುಂಬ ಸ್ಲೋ ಆಗಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟು ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಸ್ನೇಹಿತರೆ. ಇದಕ್ಕಿಂತ ಮುಂಚೆ ಏನಪ್ಪ ಹೇಳ್ತೀನಿ ಅಂತಂದರೆ ನಿಮ್ಮ ಮೊಬೈಲ್ ನಂಬರು ಆಧಾರ್ ಕಾರ್ಡಲ್ಲಿ ಎಂಟ್ರಿ ಅಂದರೆ ಲಿಂಕ್ ಆಗಿರಲೇಬೇಕು ಕಡ್ಡಾಯವಾಗಿ, ಇಲ್ಲ ಅಂತಂದರೆ ಈ ಪ್ರೊಸೆಸ್ ಆಗಲ್ಲ ಸ್ನೇಹಿತರೆ. ನೆಕ್ಸ್ಟು ಆ ಓ ಟಿ ಪಿನ ಎಂಟ್ರ್ ಮಾಡಿ ವೆರಿಫೈ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ಇ ಸೈನ್ ಸಂಪೂರ್ಣಗೊಳ್ಳುತ್ತೆ ಸ್ನೇಹಿತರೆ. ನೆಕ್ಸ್ಟು ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ಅಕ್ನಾಲೆಜ್ಮೆಂಟ್ ಓಪನ್ ಆಗ್ತಿದೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಏನೋ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಫುಲ್ಫಿಲ್ ಆಗುತ್ತಿದೆ ನೋಡಿ, ಇಲ್ಲಿ ಒಂದು ಅಕ್ನಾಲೆಜ್ಮೆಂಟ್ ಕೂಡ ಓಪನ್ ಆಗ್ತಿದೆ ನೀವು ನೋಡ್ತಿರ್ಬೋದು. ಈ ಅಕ್ನಾಲೆಜ್ಮೆಂಟಲ್ಲಿ ನಿಮ್ಮ ಒಂದು ಪ್ರಿಂಟನ್ನಾರ ತಗೋಬೋದು ಅಥವಾ ನೀವು ಸೇವ್ ಅನ್ನಾರ ಮಾಡಿಟ್ಕೋಬೋದು ಸ್ನೇಹಿತರೆ. ಈ ರೀತಿಯಾಗಿ ಒಂದು ಆನ್ಲೈನಲ್ಲಿ ನೀವೇ ಕೂಡ ಒಂದು ಬಸ್ ಪಾಸ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದನ್ನ ಸಿಂಪಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿಗೆ ಏನಾದರೂ ಬೇಕು ಅಥವಾ ಡೌಟ್ಸ್ ಏನಾರು ಬೇಕು ಅಂತಂದರೆ ಕೆಳಗಡೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೆ ಮುಂಚೆ ನೀವು ನೋಡ್ಕೋಬೋದು ಯಾವ ರೀತಿ ಪ್ರಿಂಟ್ ತೊಗೋಬೋದು ಅಂತ. ಧನ್ಯವಾದಗಳು ಸ್ನೇಹಿತರೆ.